ಬಂಟ್ವಾಳದ ಪುಂಜಲಕಟ್ಟೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳೆದ 10 ತಿಂಗಳ ಹಿಂದಷ್ಟೇ ವರ್ಗಾವಣೆಯಾಗಿ ಬಂದ ಮಹಿಳಾ ಎಸ್ಐ ಸೌಮ್ಯ ಕೆ ಅವರು ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಜನತೆಗೆ ಹತ್ತಿರವಾಗಿದ್ದಾರೆ ಆದರೆ ಇಲ್ಲಿನ ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಜಾನುವಾರು ಮರ ಮರಳು ಸಾಗಾಟಗಾರರು ಮತ್ತು ಸೂಕ್ತ ದಾಖಲೆ ಪತ್ರ ಇಲ್ಲದೆ ವಾಹನ ಓಡಾಟ ನಡೆಸುವ ದಂಧೆಕೋರರು ಎಸ್ಐ ವರ್ಗಾವಣೆಗೆ ಮುಂದಾಗಿದ್ದಾರೆ ಅಂತ ವಾಮದ ಪದವು ಕರಿಮಲೆ ಚರ್ಚ್ನ ಪಾಲನಾ ಮಂಡಳಿ ಸದಸ್ಯ ಲಾದ್ರು ಮಿನೇಜಸ್ ಆರೋಪಿಸಿದ್ದಾರೆ ಬಿಸರೋಡ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು ಬಂಟ್ವಾಳ ಠಾಣಾ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದಂತಹ ಅಕ್ರಮ ಕೋಳಿ ಅಂಕ ಇಸ್ಪೀಡ್ ದಂಧೆ ಮತ್ತು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತಿತರ ಅಕ್ರಮ ಚಟುವಟಿಕೆಗಳಿಗೆ ಈಗ ಕಡಿವಾಣ ಬಿದ್ದಿದೆ ಹೀಗಾಗಿ ಅವರನ್ನು ವರ್ಗಾವಣೆ ಮಾಡುವುದಕ್ಕೆ ಕೆಲವೊಂದು ದಂಧೆಕೋರರು ಹವಣಿಸ್ತಾ ಇದ್ದಾರೆ ಅಂತ ಆರೋಪಿಸಿದರು ಅದೇ ರೀತಿ ಟೂ ವೀಲರ್ನಲ್ಲಿ ಹಾಗೂ ಕೆಲವು ವಾಹನಗಳಲ್ಲಿ ಚಾಲನಾ ಪತ್ರವಿಲ್ಲದೆ ಚಲಿಸುವಂಥ ನೂರಾರು ಜನಗಳಿಗೆ ಅವರು ನಿಲ್ಲಿಸಿ ಆ ವಾಹನವನ್ನು ತಪಾಸಣೆ ಮಾಡಿ ಅದಕ್ಕೆ ಬೇಕಾಗುವ ದಾಖಲೆ ಪತ್ರಗಳು ಇದೆಯಾ ಇಲ್ಲದ ಪರಿಶೀಲನೆ ಮಾಡಿ ಸಾಧಾರಣ ಒಂದು 10 ತಿಂಗಳಿಂದ ಅವರು ಬಂದ ನಂತರ ಈ ವಾಹನ ಮಾಲಕರು ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ ಮತ್ತೊಂದು ವಿಷಯ ಏನೆಂದರೆ ಶರಾಬು ಈ ಮಧ್ಯದಲ್ಲಿ ಈ ಶರಾಬು ಅಂದ್ರೆ ಈಗ ಚಾಕ್ಲೇಟ್ ತರ ಎಲ್ಲ ಅಂಗಡಿಗಳಲ್ಲಿ ಮಾರಾಟವಾಗ್ತಾ ಈ ಸಂದರ್ಭ ವಾಮದ ಪದವು ತುಳುನಾಡ ರಕ್ಷಣಾ ವೇದಿಕೆ ಘಟಕದ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಸ್ಥಳೀಯರಾದ ಹರೀಶ್ ಪೂಜಾರಿ ಕುತ್ಕೋಳಿ ಮತ್ತಿತರರು ಜೊತೆಗಿದ್ರು